ನಮಸ್ತೆ ಗೆಳೆಯರೆ. ಅನಾರೋಗ್ಯದಿಂದ ಮನೆಗೆ ಬಂದ ಅತಿಥಿ ಈ ಶುಕ ಪಕ್ಷಿ. ಇದನ್ನೇ ಧರಾ ಬೇಂದ್ರೆಯವರು ಹೇಳಿದ್ದು, ಶುಭ ನುಡಿಯೇ ಶಕುನದ ಹಕ್ಕಿ ಅಂತ. ಇದನ್ನ ಶಕುನದ ಹಕ್ಕಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಎಲ್ಲರಿಗೂ ಶುಭವನ್ನೇ ನುಡಿಯುತ್ತಂತೆ. ಇದರಲ್ಲಿ ಅಶುಭ ಅನ್ನುವ ಫೀಲಿಂಗೇ ಇಲ್ವಂತೆ. ಅದಕ್ಕೆ ದೇವರು ಬಣ್ಣ ಬಣ್ಣಗಳನ್ನು ಕೊಟ್ಟಿದ್ದಾರೆ, ಅತಿ ಶ್ರೇಷ್ಠ ಬಣ್ಣಗಳಿಂದ ಇದನ್ನ ಮಾಡಿದ್ದಾರೆ. ಪಕ್ಷಿ ಸಂತತಿಯಲ್ಲಿ ಇದೊಂದೇ ಪಕ್ಷಿ ತನ್ನ ಗೂಡು ತಾನು ಕಟ್ಟುವುದಿಲ್ಲ, ಮನೆ ಕಟ್ಟುವುದಿಲ್ಲ, ಸಾಲ ಮಾಡುವುದಿಲ್ಲ. ಇದು ಪ್ರಕೃತಿಯನ್ನ ಅರ್ಥ ಮಾಡಿಕೊಂಡು ಹೋಗುತ್ತೆ. ಇದರ ಒಂದು ಕಣ್ಣು ಯಾರೋ ಚುಚ್ಚಿಬಿಟ್ಟಿದ್ದಾರೆ ಪಾಪ. ಇದು ಗೂಡು ಕಟ್ಟದೆ ಇದ್ದ ಬದ್ದ ಬಂಡೆಗೊಂಡೆಗಳ ಕೆಳಗೆ ತನ್ನ ಮೊಟ್ಟೆಯಿಟ್ಟು ಸಂತತಿ ಮಾಡುತ್ತೆ. ಅಂದರೆ ಪ್ರಕೃತಿಯನ್ನು ಹಾನಿ ಮಾಡದೆ ಶಿವನಂತೆ ಬದುಕುವಂತಹ ಏಕೈಕ ಪಕ್ಷಿ. ಈ ಪಕ್ಷಿಯಿಂದ ಉತ್ಪತ್ತಿಯಾದದ್ದೇ ಜನಕನ ಗೀತೆ. ಅಂದರೆ ಶುಕಮುನಿ ವೇದವ್ಯಾಸರ ಮಗ, ತಾನು ಶುಕಪಕ್ಷಿಯಂತೆ ಬದುಕುತ್ತೇನೆ, ಪ್ರಕೃತಿಯನ್ನು ಹಾನಿ ಮಾಡದೆ ಪ್ರಕೃತಿಯೊಳಗೆ ಜೀವಿಸುತ್ತೇನೆ, ನಿನ್ನ ಹಾಗೆ ಆಶ್ರಮ ಕಟ್ಟುವುದಿಲ್ಲ ಅಂತ ತಂದೆಗೆ ಹೇಳಿ ಹೋಗ್ತಾನೆ. ಅದಕ್ಕೆ ಅವನ ಹೆಸರು ಅವತ್ತಿನಿಂದ ಶುಕಮುನಿ ಅಂತಾಯಿತು. ಇದು ಅದ್ಭುತ. ನಿಮ್ಮ ಮನೆಗೆ ಈ ರೀತಿ ಬೇಸಿಗೆಯಲ್ಲಿ ನೊಂದು ಬರುವ ಪಕ್ಷಿಗಳಿಗೆ ಆಶ್ರಯ ಕೊಡಿ, ಒಳಿತು ಮಾಡಿ ಗೆಳೆಯರೆ. ಧನ್ಯವಾದ. ಅಹೋರಾತ್ರ.